subscribe now and press the bell icon. Never miss an update. ಮಣಿಪಾಲ್ ಕಿಚನ್ ಅಭಿಮಾನಿಗಳಿಗೆ ಸ್ವಾಗತ. ಇವತ್ತು ನಾನು ನಿಮಗೆ ಎಳೆಯದು ಬೆಂಡೆಕಾಯಿದು ಗೊಜ್ಜು ಹೇಗೆ ಮಾಡೋದಪ್ಪ ಅಂತ ಹೇಳ್ತೀನಿ. ಬೆಂಡೆಕಾಯಿ ಮಾತ್ರ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ನಾನು ಲೇಡೀಸ್ ಫಿಂಗರು, ಓಕ್ರಾ ಮತ್ತು ಭೆಂಡಿ ಹಿಂದಿಯಲ್ಲೇ ಹೇಳ್ತಾರೆ. ಇವಾಗ ನೋಡಿ, 3-4 ಟೀಸ್ಪೂನು ಎಣ್ಣೆನ, ಕುಕ್ಕಿಂಗ್ ಆಯಿಲ್ನ ಒಂದು ಪ್ಯಾನ್ಗೆ ಹಾಕ್ಕೊಳ್ಳಿ. ಹಾಗೆ ಅದಕ್ಕೆ 3 ಕಪ್ಪು ಎಳೆಯದು ಕಟ್ ಮಾಡಿರೋಂಥ, ವಾಶ್ ಮಾಡಿ ಕಟ್ ಮಾಡಿರೋಂಥ ಬೆಂಡೆಕಾಯಿನ ಹಾಕ್ಕೊಳ್ಳಿ. 5-6 ನಿಮಿಷದ ತನಕ ಅದನ್ನು ಲೋ ಮೀಡಿಯಂ ಫ್ಲೇಮಲ್ಲಿ ಇಟ್ಬಿಟ್ಟು ಕ್ರಿಸ್ಪಿ ಆಗೋ ತನಕ ಫ್ರೈ ಮಾಡಿ. ಇದು ಎಷ್ಟು ಒಳ್ಳೆಯದು ಅಂದರೆ ಇದು ಕೊಲೆಸ್ಟ್ರಾಲ್ನ ಲೋ ಮಾಡುತ್ತೆ. ಇವಾಗ ನೋಡಿ, ಆಗ್ತಾ ಬಂತು, ಈಗ ಆಗಿದೆ. ಅದಕ್ಕೆ ಒಂಚೂರು ಸಾಲ್ಟ್ ಹಾಕ್ಕೊಂಡು ಮಿಕ್ಸ್ ಮಾಡಿಡಿ. ಇದು ಡಯಾಬಿಟಿಕ್ ಪೇಷೆಂಟ್ಸ್ಗೆ ಕೂಡ ತುಂಬ ಒಳ್ಳೆಯದು. ಇದು ವೆಯ್ಟ್ ಲಾಸ್ಗೆ ಹೆಲ್ಪ್ ಮಾಡುತ್ತೆ. ಇಟ್ಸ್ ಸ್ಕಿನ್ ಫ್ರೆಂಡ್ಲಿ ಇದು, ಮತ್ತು ಕಣ್ಣಿಗೂ ಒಳ್ಳೆಯದು ಆಯ್ತಲ್ಲ, ಇಮ್ಯುನಿಟಿ ಕೂಡ ಜಾಸ್ತಿ ಮಾಡುತ್ತೆ. ಇವಾಗ ನೋಡಿ ಆಯಿತು, ಅದನ್ನು ಒಂದು ಕಡೆ ತೆಗೆದಿಡಿ. ಇವಾಗ ಇನ್ನೊಂದು ಪ್ಯಾನಲ್ಲಿ 1 ಟೀಸ್ಪೂನ್ ಎಣ್ಣೆನ ಹಾಕ್ಕೊಂಡು ಲೋ ಫ್ಲೇಮಲ್ಲಿಡಿ. ಅದು ಕಾಯತ್ಲು, ಅದಕ್ಕೆ 1 ಟೀಸ್ಪೂನು ಕಡಲೆಬೇಳೆ. ಲೋ ಫ್ಲೇಮಲ್ಲಿಟ್ಟಿದ್ದರಿಂದ ಮೆತ್ತಗೆ ಫ್ರೈ ಆಗ್ತಾ ಬರುತ್ತೆ. ಈಗ ನೋಡಿ, ಬಿಸಿಯಾಗಿ ಸ್ವಲ್ಪ ಫ್ರೈ ಆಗ್ತಾ ಇದೆಪ್ಪ ಅನ್ನಬೇಕಾದ್ರೆ ಅದಕ್ಕೆ 1 ಟೀಸ್ಪೂನು ಉದ್ದಿನಬೇಳೆ ಹಾಕಿ. ಆಯ್ತಲ್ಲ, ಚೆನ್ನಾಗಿ ಅದರಲ್ಲೇ ಕೈ ಆಡಿಸ್ಕೊತಾ ಇರಿ. ಚೆನ್ನಾಗಿ ಫ್ರೈ ಆಗಿ ಕ್ರಿಸ್ಪಿಯಾಗಿ ಅರೋಮೆಟಿಕ್ ಆಗಬೇಕು. ಸ್ವಲ್ಪ ಕಲರ್ ಚೇಂಜ್ ಆದರೆ ಸಾಕು. ನೋಡಿ, ಇವಾಗ ಆಗ್ತಾ ಬಂತು, ಆಗಿದೆ, ತೆಗೆದಿಡಿ ಅದನ್ನ. ಈಗ ಅದು ಇರೋ ಎಣ್ಣೆನಲ್ಲೇ ಅದು ಬಿಸಿ ಆಗತ್ತಲ್ಲೋ, ಅದಕ್ಕೆ 5-6 ಬ್ಯಾಡಗಿ ಮೆಣಸಿನ್ಕಾಯಿ ಹಾಕ್ಕೊಳ್ಳಿ. ನಿಮ್ಗೆ ಬೇಕಾದರೆ ಗುಂಟೂರು ಹಾಕ್ಕೋಬೋದು, ನಾನು ಹಾಕಲಿಲ್ಲ, ನನಗೆ ಸಾಕು ಅನ್ನಿಸ್ತು. ಅದನ್ನು ಇವಾಗ ಸ್ವಿಚ್ ಆಫ್ ಮಾಡಿಬಿಟ್ಟು ಸ್ಟೀರ್ ಮಾಡಿ, ಕ್ರಿಸ್ಪಿ ಆಗೋ ತನಕ ಸ್ಟೀರ್ ಮಾಡಿ, ಸಾಕಾಗುತ್ತೆ. ಯಾಕಂದರೆ ನೋಡಿ, ಅದು ಬಿಸಿ ಇದೆ ಅಲ್ಲ ಎಣ್ಣೆ ತುಂಬ. ಈಗ ಅದಕ್ಕೆ ಮಸಾಲೆಗೆ 1/2 ಕಪ್ಪು ಇದು ತೆಂಗಿನ ತುರಿನ ಬೆಂಡರ್ ಬೋರ್ಗೆ ಹಾಕ್ಕೊಳ್ಳಿ. ಮತ್ತು ನಾವು ಇವಾಗ ಹುರಿದಿದ್ದು ಇಂಗ್ರೀಡಿಯೆಂಟ್ಸ್ ಇದೆಯಲ್ಲ, ಬೇಳೆ, ಮೆಣಸಿನಕಾಯಿ ಎಲ್ಲ ಪೂರ್ತಿ ಹಾಕ್ಕೊಳ್ಳಿ ಅದನ್ನು ತಣ್ಣಗಾದಮೇಲೆ. ಹಾಗೆ 1 ಹಸಿಮೆಣಸಿನ್ಕಾಯಿ, ತುಂಬ ಸ್ಪೈಸಿ ಇದೆ ಅದು, ಸಾಕು ಅಂತ ಹಾಕ್ಕೊಂಡಿದ್ದೀನಿ. ಹಾಗೆ 1/4 ಟೀಸ್ಪೂನು ಸಾಸಿವೆ ಕಾಳು, ಇದರದ್ದೇ ಅದಕ್ಕೆ ಐ ಮೀನ್ ಅರೋಮಾ ಮತ್ತು ರುಚಿ ಎಲ್ಲ ಬರೋದು. ಮತ್ತು 1/5 ಟೀಸ್ಪೂನು ಅರಶಿನ ಪುಡಿ ಹಾಕ್ಕೊಂಡು ಮುಚ್ಚಳ ಮುಚ್ಚಿಬಿಟ್ಟು ಸ್ವಲ್ಪ ನೀರು ಹಾಕಿ ಫೈನಾಗಿ ಗ್ರೈಂಡ್ ಮಾಡ್ಕೊಳ್ಳಿ. ಈಗ ಈ ರುಬ್ಬಿದ ಮಸಾಲೆ ಇದೆಯಲ್ಲ, ಅದನ್ನು ಪ್ಯಾನ್ಗೆ ಹಾಕ್ಕೊಳ್ಳಿ. ಮತ್ತು ಲೋ ಫ್ಲೇಮಲ್ಲೇ ಇಡಿ. ಮತ್ತು ಅದಕ್ಕೆ 1/2 ಕಪ್ ನೀರು ಹಾಕ್ಕೊಳ್ಳಿ. ಚೆನ್ನಾಗಿ ಒಂದು ಮಿಕ್ಸ್ ಕೊಡಿ, ಅದಕ್ಕೆ ಚೆನ್ನಾಗಿ ಕಂಬೈನ್ ಆಗೋ ತನಕ ಒಂದ್ಸಲ ಸೇರು ಬಂದುಬಿಡಲಿ ಪೂರ್ತಿ. ಆಯ್ತಲ್ಲ, ಇನ್ನೂ ಒಂಚೂರು ನೀರು ಬೇಕಾದರೂ ಹಾಕ್ಕೋಬೋದು, ಯಾಕಂದರೆ ತುಂಬ ದಪ್ಪ ಇದೆ ಅದು. ಇವಾಗ ಇನ್ನೊಂದೇನು ಅಂದರೆ ಅದು ಕುದಿ ಬಂದಮೇಲೆ ಇನ್ನೂ ದಪ್ಪ ಆಗಿಬಿಡುತ್ತೆ. ಈಗ ಅದಕ್ಕೆ 2-3 ಟೀಸ್ಪೂನು ಹುಣಸೆ ಹಣ್ಣಿನ ರಸ ಹಾಕ್ಕೊಳ್ಳಿ. ಹಾಗೆ ಬೆಲ್ಲ 1-4 ಟೀಸ್ಪೂನ್ ಹಾಕಿದ್ದೀನಿ, ಬೇಕಾದರೆ ಆಮೇಲೆ ನೋಡ್ಕೊಂಡು ಸ್ವಲ್ಪ ಹಾಕ್ಕೋಬೋದು. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಇವಾಗ ಅದಕ್ಕೆ ಚೆನ್ನಾಗಿ ಅದು ಚೆನ್ನಾಗಿ ಒಂದು ಮಿಕ್ಸ್ ಕೊಡಿ, ಅದಕ್ಕೆ ಲೋ ಫ್ಲೇಮಲ್ಲೇ ಇಟ್ಬಿಟ್ಟು ಚೆನ್ನಾಗಿ ಕುದಿ ಬರಲಿ ಅದು 1-2-3 ನಿಮಿಷದ ತನಕ. ಯಾಕಂದರೆ ಅದು ಅದರದ್ದು ಫ್ಲೇವರ್ಸ್ ಎಲ್ಲ ಅಬ್ಸಾರ್ಬ್ ಆಗಬೇಕಲ್ಲ. ಇವಾಗ ನೋಡಿ, ಕಲರ್ ಚೇಂಜ್, ಒಂಥರ ಕಲರು ಚೇಂಜ್ ಆಯಿತು, ಮತ್ತು ಸ್ವಲ್ಪ ಆಯಿಲ್ ಬಿಟ್ಟ ಹಾಗೆ ಆಯಿತು, ಕುದಿ ಬರ್ತಾ ಇದೆ ನೋಡಿದ್ರಲ್ಲ. 1 ನಿಮಿಷದ ತನಕ ಬಾಯಿಲ್ ಮಾಡಿದ್ದೀನಿ. ಈಗ ಅದಕ್ಕೆ ಹುರಿದಿರುವಂಥ ಸಣ್ಣಗೆ ಕಟ್ ಮಾಡಿ ಹುರಿದಿಟ್ಟಿದ್ದೀವಲ್ಲ ಆವಾಗಲೇ, ಅದನ್ನು ಬೆಂಡೆಕಾಯಿನ ಹಾಕ್ಕೊಳ್ಳಿ. ಈಗ ಅದು ಹಾಕಬೇಕು, ಮಿಕ್ಸ್ ಮಾಡಬೇಕು, ಸರ್ವ್ ಮಾಡಬೇಕು. ತುಂಬ ಹೊತ್ತಿಟ್ಬಿಟ್ರೆ ಅದು ಮೆದು ಮೆದು ಆಗಿಬಿಡತ್ತೆ. ಇವಾಗ ನೋಡಿ ಆಯಿತು, ಒಂದು ಚೆನ್ನಾಗಿ ಒಂದು ಮಿಕ್ಸ್ ಕೊಡಿ ಅದಕ್ಕೆ ಲೋ ಫ್ಲೇಮಲ್ಲೇ ಇಟ್ಬಿಟ್ಟು. ರೆಡಿ ಆಯಿತು ನಿಮಗೀಗ ಯಮ್ಮಿ ಬೆಂಡೆಕಾಯಿ ಗೊಜ್ಜು. ಇದನ್ನು ಚಪಾತಿ ಜೊತೆನೂ ಸವಿಬೋದು. ಚೆನ್ನಾಗಿ ಪರಿಮಳಯುಕ್ತ ಆಗಿದೆ, ತುಂಬ ಚೆನ್ನಾಗಿ ಪರಿಮಳ ಬರ್ತಾ ಇದೆ. ಹಸಿ ಸಾಸಿವೆ ಹಾಕಿದ್ದೀವಲ್ಲ, ಬೆಂಡೆಕಾಯಿ ಗೊಜ್ಜು ರೆಡಿ ಆಯಿತು. ರೆಸಿಪಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರುತ್ತೆ. ಬೆಂಡೆಕಾಯ್ದು ಕೆಲವು ರೆಸಿಪೀಸು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ನನ್ನ ಚಾನಲ್ಗೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ. ಬಾಯ್.